ನಮಸ್ಕಾರ ವೀಕ್ಷಕರೇ, ಹಳೇಬೀಡು ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪನ್ನೀರ್ ಬಟರ್ ಮಸಾಲನ ಹೇಗೆ ಮಾಡೋದು ಅಂತ ಮನೆಯಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಇವಾಗ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಇದನ್ನು ಮಸಾಲೆಗೆ 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, 15 ಗೋಡಂಬಿ ತಗೊಂಡಿದ್ದೀನಿ, 1 ಕಪ್ಪಷ್ಟು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, 1/5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಏಲಕ್ಕಿ, 5 ಲವಂಗ ತಗೊಂಡಿದ್ದೀನಿ. ನೆಕ್ಸ್ಟ್ ಏನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ 1 ಪಲಾವ್ ಎಲೆ ಒಗ್ಗರಣೆಗೆ, 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ಕಪ್ಪಷ್ಟು ಈರುಳ್ಳಿ, ಜೀರಾ ಪೌಡರ್, ಸಾಂಬಾರ್ ಪೌಡರ್, ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಅರಿಶಿನ, 1/2 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು, ಮತ್ತು ಫ್ರೆಶ್ ಕ್ರೀಮ್ನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇನ್ನೂ ಏನೇನು ಪ್ರಿಪ್ರೇಷನ್ಗೆ ಬೇಕು ನೋಡ್ಕೊಳ್ಳೋಣ ಬನ್ನಿ. 100 ಗ್ರಾಮಷ್ಟು ಪನ್ನೀರ್ನ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು 50 ಗ್ರಾಮಷ್ಟು ಬೆಣ್ಣೆ. ಇದು ಬಟರ್ ಮಸಾಲ ಆಗಿದ್ದರಿಂದ ಬೆಣ್ಣೆನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. 1 ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಕ್ಯೂಬಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮೆಲ್ಟ್ ಆದಮೇಲೆ, ಚೆನ್ನಾಗಿ ಸ್ವಲ್ಪ ಮೆಲ್ಟ್ ಆಗಬೇಕು, ಆವಾಗ ಕಾಯ್ದಿರುತ್ತೆ. ಆವಾಗ 2 ಏಲಕ್ಕಿ, 5 ಲವಂಗ, ಮತ್ತು ಟೊಮೊಟೊನ 2 ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ, 2 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, 5 ಬೆಳ್ಳುಳ್ಳಿ ಇಷ್ಟು ಹಾಕೋತಾ ಇದ್ದೀನಿ. ಇದನ್ನು ಈರುಳ್ಳಿ ಚೆನ್ನಾಗಿ ಹಾಕಿ ಬಾಡಿಸ್ಬೇಕು. ಇದು ಪೇಸ್ಟ್ ಮಾಡ್ಕೊಳೋಕ್ಕೆ ನಾವು ಮಾಡ್ಕೋತಾ ಇರೋದು. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ, 1-5 ನಿಮಿಷ. ನೀವು ಹೋಟೆಲಲ್ಲಿ ಯಾವ ಥರ ಇರುತ್ತೆ ಪನ್ನೀರ್ ಬಟರ್ ಮಸಾಲ ಅದೇ ಥರ ಮನೆಯಲ್ಲೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು 5 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೊಟೊದು ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಆವಾಗ ಚೆನ್ನಾಗಿ ಬಾಡಿರುತ್ತೆ ಮಸಾಲೆ, ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಮತ್ತು ಗೋಡಂಬಿನ 15 ಗೋಡಂಬಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಸಾಲೆಗೆ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಯಿತು. ಇವಾಗ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದರಲ್ಲಿರೋದ್ರನ್ನೇ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ಇದನ್ನು ನಾನು ಸೋಸ್ಕೋತಾ ಇದ್ದೀನಿ. ಈಗ ಟೊಮೊಟೊ ಮತ್ತು ಶುಂಠಿ ಇದ್ರದ್ದೆಲ್ಲ ಸ್ವಲ್ಪ ಸಿಪ್ಪೆ ಏನಾದರೂ ಇದ್ದರೆ ಆ ಸೋಸ್ದಾಗ ಪೇಸ್ಟ್ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಸ್ವಲ್ಪ ಸೋಸ್ಕೊತಾ ಇದ್ದೀನಿ. ಈ ಪನ್ನೀರ್ ಬಟರ್ ಮಸಾಲಾಗೆ ಈ ಥರ ಸೋಸ್ಕೊಂಡ್ರೆ ಪೇಸ್ಟು ಚೆನ್ನಾಗಿರುತ್ತೆ ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಈ ಥರ ಬಂದಿರುತ್ತೆ, ಟೊಮೊಟೊದ್ದು, ಶುಂಠಿದು, ಮತ್ತು ಈರುಳ್ಳಿದು. ಈಗ ಆ ಪೇಸ್ಟ್ನ ನೀಟಾಗಿ ಸೋಸ್ಕೋಬೇಕು. ನೋಡಿ, ಇವಾಗ ರೆಡಿ ಆಯಿತು ಪೇಸ್ಟು. ಇವಾಗ ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 2 ಕ್ಯೂಬಷ್ಟು ಬೆಣ್ಣೆ ಹಾಕೋತಾ ಇದ್ದೀನಿ. ಇಲ್ಲಿ ಬೆಣ್ಣೆನೇ ಜಾಸ್ತಿ ಹಾಕ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಬಟರ್ ಮಸಾಲ ಆಗಿರೋದ್ರಿಂದ ಬೆಣ್ಣೆ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ಇದಕ್ಕಾದಮೇಲೆ 2 ಪಲಾವ್ ಎಲೆ, 2 ಹಸಿಮೆಣಸಿನ್ಕಾಯಿ, 1/2 ಕಪ್ಪಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ, ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಬಾಡಿಸಿ ಚೆನ್ನಾಗಿ. ಈ ಹೋಟೆಲ್ನಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಬರುತ್ತೆ, ಈ ಥರನೇ ಮಾಡ್ಕೊಳ್ಳಿ.
ಈಗ ಬಾಡಿದಾಯ್ತು ಈರುಳ್ಳಿ. ಇವಾಗ ಅದಕ್ಕೆ 1 ಟೇಬಲ್ಸ್ಪೂನ್ ಗರಂ ಮಸಾಲ, 1 ಟೇಬಲ್ಸ್ಪೂನಷ್ಟು ಜೀರಿಗೆ ಪೌಡರ್, ಸಾಂಬಾರ್ ಪೌಡರ್ 1 ಟೇಬಲ್ಸ್ಪೂನ್ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ 1/2 ಟೇಬಲ್ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆದಮೇಲೆ ಈ ಪೇಸ್ಟ್ನ ಮಾಡಿಟ್ಕೊಂಡಿದ್ವಲ್ಲ ಮಸಾಲನ, ಅದಕ್ಕೆ ಹಾಕ್ಕೊಳ್ಳೋಣ. ಈ ಮಸಾಲ ಚೆನ್ನಾಗಿ ಕುದಿಬೇಕು. 1-5 ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ರುಚಿಗೆ ಉಪ್ಪು ಹಾಕೋತಾ ಇದ್ದೀನಿ. ಇಲ್ಲಿ 1 ಟೇಬಲ್ಸ್ಪೂನ್ ಹಾಕ್ಕೊಂಡಿದ್ದೀನಿ ಉಪ್ಪನ್ನ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಣ್ಣೆ ಸೈಡಲ್ಲಿ ಬಿಡುತ್ತಲ್ಲ, ಆವಾಗ ಚೆನ್ನಾಗಿ ಕುದ್ದಿರುತ್ತೆ ಆವಾಗ ಮಸಾಲೆ. ಅಲ್ಲಿವರೆಗೂ ನೀಟಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ. ಇವಾಗ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ, 1/2 ಟೇಬಲ್ಸ್ಪೂನಷ್ಟು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಶುಗರ್ನ ಹಾಕೋದು, ಇಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಚೆನ್ನಾಗಿ 1-5 ನಿಮಿಷ ಮಿಕ್ಸ್ ಆಗಿ ಕುದಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಪನ್ನೀರ್ ಕ್ಯೂಬ್ನ ಅದರೊಳಗಡೆ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪನ್ನೀರ್ ಕ್ಯೂಬು ಸೈಡಲ್ಲೆಲ್ಲ ಇದು ಮಾಡಿಕೊಂಡು ಇದು ಮಾಡಬೇಡಿ. ಪನ್ನೀರ್ ಕ್ಯೂಬ್ ಚೆನ್ನಾಗಿ ಇದಾಗಬೇಕು, ಅದರಲ್ಲಿ ಮಿಕ್ಸ್ ಆಗಬೇಕು. ಈ ಕ್ಯೂಬ್ ಹಾಕಿದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ಅದರೊಳಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ಇವಾಗ ಫ್ರೆಶ್ ಕ್ರೀಮ್ನ 2 ಟೇಬಲ್ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಈ ಕ್ರೀಮ್ ಹಾಕಬೇಕಾದ್ರೆ ಸ್ವಲ್ಪ ತಣ್ಣಗಿರಬೇಕು, ಆದರೆ ಆಫ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ, ಆದರೆ ಹೈ ಫ್ಲೇಮ್ ಮಾತ್ರ ಇಟ್ಕೋಬೇಡಿ. ಕೊನೆಯದಾಗಿ ಕೊರಿಯಂಡರ್ ಲೀವ್ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಈ ಮನೆಯಲ್ಲಿ ರೆಸಿಪಿನ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ. ಇವಾಗ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು. ಇದು ಚಪಾತಿಗೆ ಮತ್ತು ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.